वेलकम बैक। राजधानी बेंगलुरु उग्रर ताण आगतिदिया अन्नो टाइम्नल्ले इब्बरु शंकित ऐसिस उग्रर बंधन आगिदे। बेंगलुरु फ्रेजर टौन्न ओब्बरु तमिळुनाडु मूलद मत्तोर्वन बंधन आगिदे। ऐसिस गे युवकरन्न सेळेदु ऐसिस चटुवटिकेगळल्लि बळसिकोंडु हुन्नार बयलागिदे। हीगागि बेंगलुरु पोलीसरु ईग इन्नष्टु अलर्ट आगिद्दारे। इब्बरु ऐसिस शंकितरु अरेस्ट। उग्रर ताण आगतिदिया बेंगलुरु। इब्बरु शंकित आईसिस उग्ररन्न अरेस्ट माडलागिदे। बेंगळूरिन फ्रेजर टाउन निवासी इरफान नासीर, तमिळुनाडिन रामनाथपुरम निवासी अब्दुल अहमद बंधितरागिद्दारे। बेंगळूरिन फ्रेजर टाउन निवासी इरफान नासीर अक्कि व्यापारी। ईगागले बंधनवागिरो वैद्य अब्दुल रेहमान माहिति मेरेगे नासीर बंधनवागिदे। बसवनगुडि ठाणा व्याप्तियल्लि बंधितनागिद्द वैद्य अब्दुल रेहमान, इन्नु अब्दुल रेहमान तमिळुनाडिन रामनाथपुरम निवासी, बिजनेस अनालिसिस आगि चेन्नैन बैंक ओंदरल्लि केलस माड्ता इद्द। इत्तीचेगे बेंगळूरिन एमएस रामय्य आस्पत्रे वैद्य अब्दुल रेहमान अन्न बसवनगुडिय अपार्टमेंट नल्लि अरेस्ट माड्लागित्तु। आतन विचारणे वेळे इब्बरु शंकितर हेसरु बायिबिट्टिद्द। शंकित उग्ररु हिज्बुत् तेहरीर संघटने माड्कोंडिद्रु। ಕುರಾನ್ ಸರ್ಕಲ್ ಗ್ರೂಪ್ ಕಟ್ಕೊಂಡು ಯುವಕರನ್ನ ಸಿರಿಯಾಗೆ ಹೋಗಲು ಪ್ರಚೋದನೆ ಮಾಡುತ್ತಿದ್ರು। ಐಸಿಸ್ ಪರವಾಗಿ ಹೋರಾಟ ಮಾಡಲು ಪ್ರೇರಣೆ ಮಾಡುತ್ತಿದ್ರು। ಸಿರಿಯಾಗೆ ತೆರಳಲು ಯುವಕರಿಗೆ ಫಂಡಿಂಗ್ ಕೂಡ ಮಾಡುತ್ತಿದ್ರು। ಇವರ ಮೂಲಕ ಸಿರಿಯಾಗೆ ಹೋದ ಇಬ್ಬರು ಯುವಕರು ಮೃತಪಟ್ಟಿದ್ದಾರೆ। ಅಹಮದ್ ಅಬ್ದುಲ್ ಹಾಗೂ ಇರ್ಫಾನ್ ನಾಸಿರ್ ಮನೆ ಮೇಲೆ ದಾಳಿ ಮಾಡಿದ ಎನ್ಐಎ ಇಬ್ಬರನ್ನು ಬಂಧಿಸಿ ಎನ್ಐಎ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು। ಇಬ್ಬರನ್ನು 10 ದಿನ ಎನ್ಐಎ ವಶಕ್ಕೆ ನೀಡಲಾಗಿದೆ। ಮೋನಿರಾಜು ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು। ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ಹಿಂಸಾತ್ಮಕ ಘರ್ಷಣೆ ನಡೆದಿದ್ದು ಪೊಲೀಸರು ಕಾರ್ಯಕರ್ತರಿಂದ ಬಂದೂಕನ್ನು ವಶಪಡಿಸಿಕೊಂಡಿದ್ದಾರೆ। ಬಿಜೆಪಿ ಕಾರ್ಯಕರ್ತರು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಅಂತ ಆರೋಪಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸುತ್ತಿದ್ರು। ಆದರೆ ಪೊಲೀಸರು ಪ್ರತಿಭಟನಾಕಾರರನ್ನು ತಡೆದಿದ್ದಾರೆ। ಇದರಿಂದ ಆಕ್ರೋಶಗೊಂಡ ಕೇಸರಿ ಪಕ್ಷದ ಕಾರ್ಯಕರ್ತರು ಬ್ಯಾರಿಕೇಡ್ಗಳನ್ನು ಭೇದಿಸಲು ಯತ್ನಿಸಿದ್ದಾರೆ। ಈ ವೇಳೆ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಘರ್ಷಣೆ ಸಂಭವಿಸಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ। ಹೀಗೆ ರಾಜ್ಯ ದೇಶ ವಿಶ್ವದ ಯಾವುದೇ ಮೂಲೆಯಲ್ಲಿ ಯಾವುದೇ ರೀತಿಯ ಸುದ್ದಿಗಳನ್ನು ನೀವು ಕ್ಷಣ ಮಾತ್ರದಲ್ಲಿ ತಿಳ್ಕೋಬೇಕು ಅನ್ನೋದಾದ್ರೆ ನಮ್ಮ ನ್ಯೂಸ್ 18 ಕನ್ನಡದ ವೆಬ್ಸೈಟ್ news18kannada.com ಗೆ ಲಾಗಿನ್ ಮಾಡಿದ್ರೆ ಕ್ಷಣ ಮಾತ್ರದಲ್ಲಿ ಎಲ್ಲಾ ಸುದ್ದಿಗಳು ನಿಮ್ಮ ಮುಂದೆ ಇರುತ್ತೆ। ಅಗ್ರ ರಾಷ್ಟ್ರೀಯ ವಾರ್ತೆಯಲ್ಲಿ ಇನ್ನುಳಿದ ಪ್ರಮುಖ ಸುದ್ದಿಯನ್ನು ನೋಡೋಣ ಬ್ರೇಕ್ ಆದ್ಮೇಲೆ।